ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಕ್ಲಾಸ್ ಒಳಗೆ ನಾವು ಪಾಠ 7 ಚಂಡಿಯ ಕಥೆಯ ಬಗ್ಗೆ ನಾವು ತಿಳ್ಕೊಳ್ಳೋ ಒಂದು ಕತೆ ಇದೆ. ಅಂದ್ರೆ ದ್ವಾಪರ ಯುಗದ ಒಂದು ಇದೊಂದು ಕತೆ. ಇಲ್ಲಿ ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ಉದ್ದಾಲಕರೆಂಬ ಮುನಿಗಳು ಇದ್ದರು. ಯಾರಪ್ಪ ಅಂದ್ರ ಉದ್ದಾಲಕರು ಒಬ್ಬ ಋಷಿಗಳು ಅಥವಾ ಮುನಿಗಳು ಇದ್ದರು. ಎಲ್ಲಿದ್ರು? ಅವರು ವಿಂಧ್ಯ ಪರ್ವತದಲ್ಲಿ ಇದ್ರು. ಅವರು ವೇದ ವೇದಾಂಗಗಳಲ್ಲಿ ಪಂಡಿತರಾಗಿದ್ದರು. ಅವರು ವೇದ ಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಬುದ್ಧಿವಂತರಾಗಿದ್ದರು, ಪಂಡಿತರಾಗಿದ್ದರು. ಅಂಥ ಮೇಧಾವಿಯ ಮಡದಿ ಹೆಸರು ಚಂಡಿ. ಅಂದರೆ ಉದ್ದಾಲಕರ ಒಂದು ಈ ಮುನಿಯ ಹೆಂಡತಿ ಹೆಸರು ಅಂದ್ರೆ ಹೆಂಡತಿ ಚಂಡಿ ಅಂತ ಹೇಳಿ. ಚಂಡಿ ಯಾರು? ಉದ್ದಾಲಕ ಮುನಿಯ ಹೆಂಡತಿ. ಈಕೆ ತುಂಬಾ ಹಠದ ಗುಣದವಳು. ಇವಳು ಚಂಡಿ ಏನಪ್ಪ ಅಂದ್ರ ಬಹಳ ತುಂಬಾ ಹಠದ ಒಂದು ಸ್ವಭಾವವನ್ನು ಹೊಂದಿರತಕ್ಕಂಥವಳು. ಹೀಗಾಗಿ ಯಾರು ಏನೇ ಹೇಳಿದ್ರು ಅದಕ್ಕೆ ಬಹಳ ವಿರುದ್ಧವಾಗಿ, ತದ್ ವಿರುದ್ಧವಾಗಿ ಅಂತಾರ ನಡೆದುಕೊಳ್ಳುವಂತ ಸ್ವಭಾವ ಇತ್ತು. ಇಲ್ಲ, ನಾನು ಹೇಳಿದ್ದ ಇದು ಅನ್ನುವಂತ ಒಂದು ಲೆಕ್ಕದಲ್ಲಿ ಅಹಂಕಾರ ಅನ್ನುವಂಥದ್ದು ಬಹಳ ಇತ್ತು. ಒಂದು ದಿವಸ ಉದ್ದಾಲಕ ಮುನಿಗಳು ಏನಪ್ಪ ಅಂತಂದ್ರ ತಾನು ಮಾಡುವ ಹವನ ಹೋಮಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ಸಹಾಯ ಮಾಡಬೇಕು, ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸಬೇಕಂತ ಚಂಡಿಗೆ ಹೇಳಿದ್ರು. ಒಂದು ದಿವಸ ಏನ್ ಮಾಡಿದ್ರಪ್ಪ ಅಂದ್ರ ಉದ್ದಾಲಕರು, ನೋಡು ಇವತ್ತ ಹೋಮ ಹವನ ಐತಿ, ಅದಕ್ಕಾಗಿ ಪೂಜೆ ಪುನಸ್ಕಾರಗಳಿಗೆ ನೀನು ಸ್ವಲ್ಪ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ಮತ್ತು ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನ ನೀನು ಸರಿಯಾಗಿ ಅವ್ರು ನೋಡ್ಕೊಳ್ಬೇಕು, ಅವ್ರಿಗೆ ಉಪಚರಿಸಬೇಕು, ಸತ್ಕಾರ ಮಾಡ್ಬೇಕು ಅಂತ ಹೇಳಿ ಚಂಡಿಗೆ ಉದ್ದಾಲಕರು ಹೇಳಿದರು. ಚಂಡಿ, ನೀನು ಮಾಡುವ ಹವನ ಹೋಮ ಪೂಜೆ ಪುನಸ್ಕಾರಗಳಿಗೆ ಹಾಗೂ ಮನೆಗೆ ಬರುವ ಅತಿಥಿಗಳಿಗೆ ಸೇವೆ ಮಾಡಿಕೊಡೋದಕ್ಕೆ ನಾನೇನು ನಿನ್ನ ಮನೆಯ ಪರಿಚಾರಕಿಯಲ್ಲ, ಬದಲಾಗಿ ನೀನೇ ನಾನು ಹೇಳಿದ ಹಾಗೆ ಕೇಳಿಕೊಂಡಿರ್ಬೇಕಂದು ಕಿಡಿಕಾರದಳು. ಹಿಂಗೆ ಹೇಳಿದ ತಕ್ಷಣ ಅವಾಗ ಅಂದ್ರೆ ಚಂಡಿ ಏನಂತಂದ್ರೆ, ನೀನು ಮಾಡುವಂಥ ಹೋಮ ಹವನ ಪೂಜೆ ಪುನಸ್ಕಾರಗಳಿಗೆ ಮತ್ತು ಮನೆಗೆ ಬರುವಂಥ ಅತಿಥಿಗಳಿಗೆ ಸೇವೆ ಮಾಡ್ಕೊಂಡ್ರಕ್ಕೆ ನಾನು ಸೇವೆಗೆ ಅಂತ ತಿಳ್ಕೊಂಡೇನ, ಅದರ ಬದಲಾಗಿ ನೀನೇ ನಾ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಎಂದು ಬಹಳ ಸಿಟ್ಟಿನಿಂದ ಹೇಳಿಬಿಟ್ಲು ಅವಳು. ಯಾರು? ಚಂಡಿ ಉದ್ದಾಲಕ್ಕೆ ಹೇಳಿದ್ಲು. ಅವಾಗ ಉದ್ದಾಲಕನಿಗೆ ಈ ಮಾತುಗಳಿಂದ ದಿಕ್ಕು ತೋಚದಂತಾಯ್ತು. ಏನಪ್ಪ ನನ್ನ ಹೆಂಡತಿ ಈ ಥರ ಹೇಳ್ತಾಳಲ್ಲ ಅಂತೇಳಿ. ಹೀಗಿರುವಾಗ ಉದ್ದಾಲಕನ ಪಾಲಿಗೆ ದೇವರು ಬಂದಂತೆ ಕೌಂಡಿನ್ಯ ಮುನಿಗಳು ಬರುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಉದ್ದಾಲಕನ ಒಂದು ಪಾಲಿಗೆ ಏನಪ್ಪಂದ್ರೆ ಕೌಂಡಿನ್ಯ ಅನ್ನುವಂಥ ಒಬ್ಬ ಮುನಿಗಳು ಬರ್ತಾರೆ. ಕೌಂಡಿನ್ಯ ಮುನಿಗಳು ಇದೇ ಸಂದರ್ಭದಲ್ಲಿ ಬರ್ತಾರ. ತ್ರಿಕಾಲ ಜ್ಞಾನಿಗಳಾದ ಅವರಿಗೆ ಸರ್ವವೂ ತಿಳಿಯುತ್ತದೆ. ಅವರು ಬಹಳ ಜ್ಞಾನಿವಂತೆಯಾಗಿದ್ದರು. ಯಾರು? ಕೌಂಡಿಲ್ಯ ಮುನಿ ಅಂತವ್ರು ಏನಂತಂದ್ರ ಬಹಳ ತ್ರಿಕಾಲ ಜ್ಞಾನಿ ಅಂದ್ರ ಅವ್ರು ಏನಪ್ಪ ಅಂತಂದ್ರ ಎಲ್ಲವನ್ನ ತಿಳಿದುಕೊಂಡಿದ್ರು. ಅಂದ್ರ ಎಲ್ಲ ಮನುಷ್ಯನೊಳಗಿರೂ ಸಹಿತ ಅವ್ರಿಗೆ ಗೊತ್ತಾಗ್ತಿತ್ತು. ಆಗ ನಿನಗೆ ಯಾವ ಕೆಲಸ ಆಗಬೇಕು ಅದನ್ನು ಮಾಡಬೇಡ ಎಂದು ಚಂಡಿಗೆ ಹೇಳು ಎಂದು ಸಲಹೆ ನೀಡುತ್ತಾರೆ. ಅವಾಗ ಕೌಂಡಿನ್ಯ ಮುನಿಗಳು ಉದ್ದಾಲ ಪಾಲಕನಿಗೆ ಹೇಳ್ತಾರೆ ಅಂತಂದ್ರೆ ನಿನಗೆ ಯಾವ ಕೆಲಸ ಆಗಬೇಕಲ್ಲೋ ಅದನ್ನು ಮಾಡಕ್ಕೆ ಹೋಗಬೇಡ ಅಂತ ಹೇಳು ಅಂತ ಚಂಡಿಗೆ ಒಂದು ಸಲಹೆಯನ್ನು, ಒಂದು ಸೂಚನೆಯನ್ನು ಈ ಉದ್ದಾಲಕರಿಗೆ ಕೌಂಡಿನ್ಯ ಮುನಿಗಳು ಹೇಳ್ತಾರೆ. ಉದ್ದಾಲಕನಿಗೆ ತನ್ನ ತಂದೆಯ ಶ್ರಾದ್ದ ಮಾಡುವ ದಿನ ಬರುತ್ತದೆ. ಇಲ್ಲಿ ಉದ್ದಾಲಕನಿಗೆ ಏನಪ್ಪ ಅಂತಂದ್ರೆ ತನ್ನ ತಂದೆ ಏನಪ್ಪ ಅಂದ್ರೆ ಸತ್ತಿರುವಂತ ಒಂದು ಪಿಂಡ ಮಾಡುವಂತ ಒಂದು ಶ್ರಾದ್ದ ಮಾಡುವಂತ ಒಂದು ದಿನ ಬರ್ತಾ ಇದೆ. ಚಂಡಿಯನ್ನು ಕರೆದು ನಾಳೆ ನನ್ನ ತಂದೆಯ ಶ್ರಾದ್ದ ಆದರೆ ಅದನ್ನು ನಾನು ನಾಡಿದ್ದು ಮಾಡುತ್ತೇನೆ. ಉತ್ತಮರಾದ ಬ್ರಾಹ್ಮಣರನ್ನು ಕರೆಯುವುದಿಲ್ಲ, ಅಪಾತ್ರರನ್ನು ಕರೆಯುತ್ತೇನೆ. ಉತ್ತಮವಾದ ಆಹಾರ ತಾನೆ ತರಕಾರಿ ಏನೇನು ತರುವುದಿಲ್ಲ, ಶ್ರಾದ್ದಕ್ಕೆ ಬರುವವರನ್ನು ಸರಿಯಾಗಿ ಸತ್ಕರಿಸುವುದಿಲ್ಲ ಎಂದು ಹೇಳ್ತಿರ್ತಾನೆ. ಅವಾಗ ನೋಡು ನಾಳೆಗೆ ನನ್ನ ತಂದೆಯ ಒಂದು ಶ್ರಾದ್ದ ಇದೆ, ಅದಕ್ಕಾಗಿ ಅದನ್ನು ಒಂದು ಕಾರ್ಯಕ್ರಮವನ್ನು ನಾಡ್ದ ಇಟ್ಕೊಳ್ಳೋಣ. ಅದಕ್ಕಾಗಿ ನಾ ಯಾರನ್ನು ಬ್ರಾಹ್ಮಣರನ್ನು ಕರೆಯಂಗಿಲ್ಲ, ಅಂಥವ್ರನ್ನು ಕರಿತೀನಿ. ಮತ್ತು ಉತ್ತಮವಾಗಿರ್ತಕ್ಕಂಥ ಧಾನ್ಯಗಳನ್ನ, ತರಕಾರಿಗಳನ್ನ, ಅಡುಗೆ ಉಪಚಾರಗಳನ್ನ ನಾನು ಏನು ಮಾಡಂಗಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಚಂಡಿ ಮಧ್ಯೆ ಪ್ರವೇಶಿಸಿ ನಾನು ನಾಳೆ ನಿಮ್ಮ ತಂದೆಯ ಶ್ರಾದ್ದವನ್ನು ಶಾಸ್ತ್ರೋಕ್ತವಾಗಿ ಮಾಡಿಸುತ್ತೇನೆ ಅಂತ ಹೇಳಕ್ಕೆ. ನೋಡು ನೀವು ನಾಡ್ದಂತಿರಲ್ಲ, ನಾಳೆ ಆಗಬೇಕು. ನಾಳೆ ನಿಮ್ಮ ತಂದೆಯ ಒಂದು ಶ್ರಾದ್ದವನ್ನು ಶಾಸ್ತ್ರೋಕ್ತವಾಗಿ, ಶಾಸ್ತ್ರೋಕ್ತನ ಶಾಸ್ತ್ರದಲ್ಲಿ ಯಾವ ರೀತಿ ಇದೆಯಲ್ಲ ಆ ರೀತಿಯಾಗಿ ನಾನು ಮಾಡಿಸ್ತೀನಿ ಅಂತ ಅನ್ನುವಂಥದ್ದು. ಅಂದ್ರೆ ಇಲ್ಲಿ
ಶ್ರಾದ್ದ ಶ್ರಾದ್ದ ಅಂದ್ರೆ ಪಿತೃಗಳಿಗೆ ಶಾಸ್ತ್ರಗಳಿಗೆ ಮಾಡ್ಬೇಕಾರಂದ್ರೆ ಸತ್ತು ಸತ್ತು ಅಂತ ಸಂದರ್ಭ ಸತ್ತಿರ್ತಾರಲ್ಲ ಅವಾಗ ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಒಂದು ಆಹಾರಗಳನ್ನ ಇಟ್ಟು ಅಲ್ಲಿ ಇದನ್ನ ಮಾಡ್ತಿರ್ತಾರ ನೋಡಿ ಶ್ರಾದ್ದ ಅಂತೇಳಿ, ಅದಕ್ಕೆ ಶ್ರಾದ್ದ ಅಂತ ಕರೀತಾರೆ ಇಲ್ಲಿ. ಅವಾಗ ಏನ್ಪ ಅಂತಂದ್ರೆ ಆ ಚಂಡಿ ಉತ್ತಮವಾದ ಆಹಾರ ಧಾನ್ಯ ತರಕಾರಿಗಳನ್ನು ತರಿಸುತ್ತೇನೆ, ರುಚಿಕರವಾದ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಗೊಳಿಸುತ್ತೇನೆ, ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳುತ್ತೇನೆ, ಯೋಗ್ಯ ಬ್ರಾಹ್ಮಣರನ್ನು ಆಹ್ವಾನಿಸುತ್ತೇನೆ, ಬಹಳ ಗೌರವ ಆದರಗಳಿಂದ ಅವರನ್ನು ಸತ್ಕರಿಸುತ್ತೇನೆ, ಅವರಿಗೆ ಸೂಕ್ತವಾದ ಉಡುಗೊರೆಗಳನ್ನು ಕೊಡುತ್ತೇನೆ ಎಂದು ಹೇಳಿ ಶ್ರಾದ್ದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಅನುವಾಗುತ್ತಾಳೆ. ಎಲ್ಲವೂ ಯೋಚಿಸುತ್ತೆ ನಡೀತದೆ. ಹೀಗಿದ್ದಾಗ ಅವಳು ಹೇಳಿದ, ನೋಡ್ರಿ ನೀವು ನಾಡ್ದು ಅಂತ ಅನ್ಕೋಬೇಡ್ರಿ, ನಾಳೆ ಎಲ್ಲ ಆಗಬೇಕು, ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ತರಕಾರಿ ಧಾನ್ಯಗಳನ್ನು ನಾನು ತರಿಸ್ತೀನಿ, ಅವ್ರಿಗೆ ಊಟಕ್ಕೆ ನಾನು ವ್ಯವಸ್ಥೆ ಮಾಡಿ ರುಚಿಕರವಾಗಿರ್ತಕ್ಕಂಥ ಊಟಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ, ಹಾಗೆ ಕೂಡ ಅವ್ರಿಗಿನ ಭಾಳ ಸತ್ ಬ್ರಾಹ್ಮಣರನ್ನು ಕರೆಸಿ ಅವ್ರಿಗೆ ಸತ್ಕಾರವನ್ನು ನಾವು ಮಾಡ್ತೀನಿ, ಹೀಗಾಗಿ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಕಾಣಿಕೆಗಳನ್ನು ಉಡುಗೊರೆಗಳನ್ನು ಕೊಟ್ಟು ಎಲ್ಲ ನಾನು ಇದನ್ನ ಮಾಡ್ತೇನೆ ಅಂತಂದಾಗ ಹಂಗೆ ಉದ್ದಾಲಕರಿಗೆ ಮುನುಗಳಿಗೆ ಹೌದಲ್ಲ ನಾನು ಯೋಚಿಸಿದಂತೆ ಆಗ್ತಾಯಿದ್ದಲ್ಲ ಅಂದ್ಕೊಳ್ತಾರೆ. ಉದ್ದಾಲಕನು ತಾನು ಎನಿಸಿದಂತೆ ನಡೆಯಿತು ಎಂದು ನೆಮ್ಮದಿ ನಿಟ್ಟಿಸಿರ್ಬಿಡ್ತವೋ, ನಾನು ಹೆಂಗೆ ಅಂದ್ಕೊಂಡಿದ್ದೆಲ್ಲ ಹಾಗೆ ಆಯ್ತು ಅಂತೇಳಿ ಆತ ನೆಮ್ಮದಿಯಿಂದ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶ್ರಾದ್ದದ ಎಲ್ಲ ವಿಧಿವಿಧಾನಗಳು ಮುಗಿದ ಮೇಲೆ ಪಿಂಡ ಪ್ರದಾನ ಮಾಡುವ ಸಮಯ ಬರ್ತದೆ. ಇನ್ನು ಶ್ರಾದ್ದದ ಮಾಡುವಂಥ ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ಪಿಂಡ ಪ್ರದಾನ ಮಾಡುವ ಸಮಯ ಇದು ಬರ್ತಂದ್ರೆ ತುತ್ತು ಅಂದ್ರೆ ಫುಡ್ ಆಫರ್ ಟು ಫೋರ್ ಫಾದರ್ಸ್ ಅಂತ ಇದೆ ಅಂತಂದ್ರೆ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಆಗ ಆತನು ಪಿಂಡವನ್ನು ಬೀದಿಗೆ ಬಿಸಾಕು ಎಂದು ಹೇಳುವ ಬದಲು ಹೊಳೆಗೆ ಹಾಕು ಎಂದು ಹೇಳುತ್ತಾನೆ. ಆವಾಗ ಉದ್ದಾಲಕ ಏನಪ್ಪ ಅಂತಂದ್ರೆ ಈ ಪಿಂಡವನ್ನು ಈ ಅನ್ನವನ್ನು ಏನಪ್ಪ ಅಂದ್ರೆ ಬೀದಿಗೆ ಬಿಸಾಕು ಎಂದು ಹೇಳುವ ಬದಲು ಅಂತಂದ್ರೆ ಹೊಳೆಗೆ ಹಾಕು ಎಂದು ಹೇಳುತ್ತಾನೆ. ಆಗ ಆ ಮಾತನ್ನು ಕೇಳಿ ಚೆಂಡು ಪಿಂಡವನ್ನು ಹೊಳೆಗೆ ಹಾಕುವ ಬದಲು ಬೀದಿಗೆ ಬಿಸಾಡುತ್ತಾಳೆ. ಆ ಪಿಂಡವನ್ನು ಅಂತಂದ್ರೆ ಅಲ್ಲಿ ಬಾಜು ರೋಡ್ ಬಾಜುಲ್ಲಿ ಅಲ್ಲಿ ಬಿಸಾಡುತ್ತಾಳೆ. ಉದ್ದಾಲಕನ ಶ್ರಮವಿಲ್ಲ, ಹೊಳೆಯಲ್ಲಿ ಹುಳಿ ಹಿಂಡಿದಂತೆ ಬರ್ತಾ ಹೋಗಿಬಿಡುತ್ತದೆ, ಕುಪಿತನಾಗಿ ಕಲ್ಲಾಗಿ ಹೋಗು ಎಂದು ಚಂಡಿಗೆ ಶಾಪ ಕೊಡುತ್ತಾನೆ. ಅಂದ್ರೆ ಎಕ್ಚುಲವಾಗಿ ಆ ಶಾಸ್ತ್ರ ಶ್ರಾದ್ದ ಮಾಡೋದಲ್ಲಿ ಆ ಪಿಂಡವನ್ನು ಏನಪ್ಪ ಅಂದ್ರೆ ಅದನ್ನ ಹೊಳೆಯಲ್ಲಿ ಹಾಕ್ತಾರ, ಹೊಳೆಯಲ್ಲಿ ಬಿಡ್ತಾರ ನೋಡ್ರಿಲ್ಲ ಬಿಡ್ತಾರ ನೋಡ್ರಿ. ಹೀಗಿದ್ದಾಗ ಅವ ಮರುತ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರೆ ಸಡನ್ಲಿ ಒಮ್ಮಕ್ಕಲೆ ಬಾಯಿಂದ ಏನ್ ಬಿಡ್ತಂದ್ರ ಈ ಶ್ರಾದ್ದವನ್ನು ಏನ್ ಮಾಡು ಹೊಳೆಯಲ್ಲಿ ಹಾಕಿಬಿಡಂದ್ಬಿಡ್ತಾನ. ಅವಾಗ ಅದ್ರ ವಿರುದ್ಧವಾಗಿ ಚಂಡಿ ಏನ್ ಮಾಡ್ತಾಳ ಆ ಒಂದು ಪಿಂಡವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬೇರೆ ಕಡೆ ಅಲ್ಲಿ ಬಿಸಾಡ್ಬಿಡ್ತಾಳ, ಬದಿಯಲ್ಲಿ ಬೀದಿಗೆ ಬಿಸಾಡ್ತಾಳ. ಈ ಹಿಂದ್ರಿಂದಾಗಿ ಎಲ್ಲ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಎಲ್ಲ ಒಂದು ಶ್ರಮ ವ್ಯರ್ಥ ಆಗಿ ಹೋಗುತ್ತೆ. ಹೀಗಾಗಿ ಬಹಳ ಕೋಪ ಬಂದ್ಬಿಡತ್ತೆ ಯಾರಿಗೆ ಉದ್ದಾಲಕರಿಗೆ. ಹೀಗಾಗಿ ನೀನು ಕಲ್ಲಾಗಿ ಹೋಗಂತೇಳಿ ಆ ಚಂಡಿಗೆ ಶಾಪವನ್ನು ಕೊಟ್ಬಿಡ್ತಾನ. ಚಂಡಿ ವಿಶಾಪವನ್ನು ಕೇಳುತ್ತಾಳೆ. ಆ ಉದ್ದಾಲಕನು ದಯಾಭರಿತನಾಗಿ ಕಾಲಾನುಕಾಲಕ್ಕೆ ನಿನಗೆ ಅರ್ಜುನಿಂದ ವಿಮೋಚನೆ ದೊರೆತಿದೆ ಎಂದು ಹೇಳಿ ತಾನು ತಪಸ್ಸಿಗೆ ತೆರಳುತ್ತಾನೆ. ಚಂಡಿ ಅವಾಗ ಇಲ್ರಿ ನನ್ನ ತಪ್ಪಾಗೈತಿ, ನನ್ನ ಶಾಪ ವಿಮೋಚನೆ ಮಾಡ್ರಿ ಅಂತೇಳಿ ನನಗೆ ಮುಕ್ತಿಯನ್ನು ಕೊಡ್ರಿ ಅಂತೇಳಿ ಆಕೆ ಏನು ಮಾಡ್ತಾಳೆ ಅಂತ ಬೇಡ್ಕೋತಾಳೆ. ಆವಾಗ ಇಲ್ಲ ನಿನಗೆ ಕಾಲಾನುಕಾಲಕ್ಕೆ ನಿನಗೆ ಒಂದು ಸಮಯ ಬರುತ್ತೆ, ಬಂದಾಗದಿಂದ ಅರ್ಜುನನಿಂದ ನಿನಗೆ ಆ ಒಂದು ಶಾಪ ವಿಮೋಚನೆಯಾಗಿ ಆಗುತ್ತೆ ಅಂತ ಹೇಳಿ ತಾನು ತಪಸ್ಸಿಗೆ ಉದ್ದಾಲ ಪಾಲಕರು ಹೋಗಿಬಿಡ್ತಾರೆ. ಅವಾಗ ಇತ್ತ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಶಾಲಿಗಳಾದ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡುತ್ತಾರೆ. ಇತ್ತ ಕುರುಕ್ಷೇತ್ರದ ಒಂದು ಯುದ್ಧದಲ್ಲಿ ಪಾಂಡವರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅಶ್ವಮೇಧ ಯಾಗವನ್ನು ಮಾಡ್ತಾಯಿರ್ತಾರೆ, ಕುದುರೆಯ ಒಂದು ಯಾಗವನ್ನು ಮಾಡ್ತಿರ್ತಾರೆ. ಆಗ ದೇಶ ಪರ್ಯಟನೆಗೆ ಹೊರಟ ಅಶ್ವದ ಜೊತೆ ಅರ್ಜುನ ಬರುತ್ತಾನೆ. ಆಗ ಇಡೀ ದೇಶವನ್ನು ಸುತ್ತಲಿಕ್ಕೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಅರ್ಜುನ ಕೂಡ ಬರ್ತಾನೆ. ಅರ್ಜುನನ ಸ್ಪರ್ಶದಿಂದ ಕಲ್ಲಾಗಿದ್ದ ಚಂಡಿಯು ನಿಜ ರೂಪ ಪಡೆಯುತ್ತಾಳೆ. ಅರ್ಜುನ ಒಂದು ಹೋಗುವಂತ ಸಂದರ್ಭದಲ್ಲಿ ಆತನ ಕಾಲು ಆ ಕಲ್ಲಿಗೆ ತಾಗತ್ತೆ. ಕಲ್ಲಿಗೆ ತಾಗಿದ ನಂತರ ಆಕೆಯ ಒಂದು ಶಾಪ ವಿಮೋಚನೆಯಾಗಿ ಆಕೆ ಮನುಷ್ಯ ರೂಪವನ್ನು ಚಂಡಿಯ ಕಲ್ಲಾಗಿರ್ತಕ್ಕಂಥ ಚಂಡಿ ಮನುಷ್ಯ ರೂಪವನ್ನು ತೊಡೆದು ನಂತರ ದೀರ್ಘ ತಪಸ್ಸನ್ನು ಆಚರಣೆ ಮಾಡಿ ಅವಳು ಕೂಡ ಬಹಳ ದಿನಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಿ ಅವಳು ಕೂಡ ಮೋಕ್ಷವನ್ನು ಪಡಿತಾಳೆ, ಮುಕ್ತಿಯನ್ನು ಪಡಿತಾಳೆ ಅನ್ನುವಂಥದ್ದು ಇದು ಚಂಡಿಯ ಕಥೆ ಎನ್ನುವಂಥ ಒಂದು ಪಾಠ. ಓಕೆ ಮಕ್ಕಳೇ, ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಕೇಳಿ. ಓಕೆ ಮಕ್ಕಳೇ, ಧನ್ಯವಾದಗಳು.